everyone, welcome to my YouTube channel, Tech for Kannada. I am going to show you in this video, Big Midas Vendor application. Bricks and aggregate na hege register madudu adologe product na hege add madudu anta detail agi telisukorta hogtini. Big Midas Vendor application olage 0% commission irutte. Illi yavude reetiya third party entry irodilla. Only customer matte vendors nadve matra vyavahara nadiyutte. Idu application na open maadi nodona. ಇಲ್ಲಿ ನೀವು ನೋಡ್ತಾ ಇರಬಹುದು ಕ್ರಿಯೇಟ್ ಯುವರ್ ಅಕೌಂಟ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ. ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ರೆ ಕ್ಲಿಕ್ ಹಿಯರ್ ಟು ಲಾಗಿನ್ ಮಾಡಬೇಕು. ಈಗ ಕ್ರಿಯೇಟ್ ಯುವರ್ ಅಕೌಂಟ್ ನೋಡೋಣ. ಇಲ್ಲಿ ರಿಜಿಸ್ಟರ್ ಆಗೋಕೆ ಕೆಲವೊಂದು ಡೀಟೇಲ್ಸ್ ಕೇಳ್ತಾ ಇದೆ, ಒಂದೊಂದೇ ಕೊಡ್ತಾ ಹೋಗೋಣ. ಇಲ್ಲಿ ಫುಲ್ ನೇಮ್ ಕೇಳ್ತಾ ಇದೆ, ಫುಲ್ ನೇಮ್ ಕೊಡೋಣ. ಈಗ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ. ಮತ್ತೆ ಫೋನ್ ನಂಬರ್, ನಾನು ಫೇಕ್ ಫೋನ್ ನಂಬರ್ ಫೇಕ್ ಡೀಟೇಲ್ಸ್ ಹಾಕ್ತಾ ಇದ್ದೀನಿ, ನೀವು ಒರಿಜಿನಲ್ ಡೀಟೇಲ್ಸ್ ಹಾಕಿ. ನಾನು ಫಾರ್ ಎಕ್ಸಾಂಪಲ್ ಗೆ ಅಂತ ಹಾಕ್ತಾ ಇರೋದು. ಈಗ ಫೋನ್ ನಂಬರ್ ಕೊಟ್ಟ ಕೂಡಲೇ ನಮ್ಮ ಫೋನ್ ನಂಬರ್ಗೆ ಒಂದು OTP ಹೋಗಿರುತ್ತೆ, ಆ ನಂಬರ್ನ ಇಲ್ಲಿ ಹಾಕಬೇಕು. ಮತ್ತೆ ಪಾಸ್ವರ್ಡ್ ಕೇಳ್ತಾ ಇದೆ, ಪಾಸ್ವರ್ಡ್ ಕೊಡೋಣ. ಈಗ ರಿಜಿಸ್ಟರ್ ಅಂತ ಕೊಡೋಣ. ಇಲ್ಲಿ ಮೂರು ರೀತಿ ಸೆಕ್ಷನ್ ಕಾಣ್ತಾ ಇದೆ. ರಿಜಿಸ್ಟರ್ ಆದ್ಮೇಲೆ ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್, ಸರ್ವಿಸ್ ಲಿಸ್ಟಿಂಗ್ ಅಂತ. ನಾವು ಸ್ಟೋರ್ ಲಿಸ್ಟಿಂಗ್ ಹೋಗೋಣ. ಇಲ್ಲಿ ಯುವರ್ ಶಾಪ್ ನೇಮ್ ಅಂತ ಕೇಳ್ತಾ ಇದೆ, ನಿಮ್ ಶಾಪಿನ ನೇಮ್ ಹಾಕಿ. ಡಿಸ್ಟೆನ್ಸ್ ಅಗ್ರಿಗೇಟ್ ಇರೋದ್ರಿಂದ ಅದ್ರದ್ದು ನೇಮ್ ಹಾಕೋಣ. ಈಗ ಶಾಪ್ ಕ್ಯಾಟಗರಿ ಕೇಳ್ತಾ ಇದೆ. ನಮ್ದು ಶಾಪ್ ಕ್ಯಾಟಗರಿ ಡಿಸ್ಟೆನ್ಸ್ ಅಗ್ರಿಗೇಟ್ ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಸ್ಟೋರ್ ಲೊಕೇಶನ್ ಕೇಳ್ತಾ ಇದೆ. ಡೈರೆಕ್ಟ್ ಮ್ಯಾಪ್ ಇಂದಾನೆ ನಮ್ ಸ್ಟೋರ್ ಲೊಕೇಶನ್ ಆಡ್ ಮಾಡ್ಕೊಳ್ಬಹುದು. ಈಗ ಆರೋ ಮಾರ್ಕ್ ಕಡೆ ಕ್ಲಿಕ್ ಮಾಡೋದ್ರಿಂದ ಸೇವ್ ಆಗಿರತ್ತೆ. ಈಗ ಸ್ಟೇಟ್ ಕೇಳ್ತಾ ಇದೆ, ನಮ್ದು ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡು. ಈಗ ಎಂಟರ್ ಸಿಟಿ ಅಂತ ಕೇಳ್ತಾ ಇದೆ, ಸಿಟಿ ನೇಮ್ನ ಹಾಕೋಣ. ಸಿಟಿ ನೇಮ್ ಹಾಕಿದ್ಮೇಲೆ ಏರಿಯಾ ಕೇಳ್ತಾ ಇದೆ, ಏರಿಯಾ ನೇಮ್ ಹಾಕೋಣ. ಏರಿಯಾ ನೇಮ್ ಹಾಕಿ ನಮ್ ಶಾಪಿಂದು ಅಡ್ರೆಸ್ ಕೇಳ್ತಾ ಇದೆ, ಅಡ್ರೆಸ್ ಹಾಕೋಣ. ಅಡ್ರೆಸ್ ಎಲ್ಲ ಹಾಕಿದ್ಮೇಲೆ ಈಗ ಸೆಲೆಕ್ಟ್ ಪ್ಯಾನ್ ಆರ್ ಆಧಾರ್ ಅಂತ ಕೇಳ್ತಾ ಇದೆ. ಸೊ ಅದ್ರದೊಂದು ಫೋಟೋ ಅಪ್ಲೋಡ್ ಮಾಡಬೇಕು. ಸೊ ನಾನೊಂದು ಫೋಟೋ ಹಾಕ್ತಾ ಇದ್ದೀನಿ, ನೀವು ಒರಿಜಿನಲ್ ಫೋಟೋ ಹಾಕಬೇಕು. ನಾನು ತೋರಿಸ್ಕೊಡೋಕೆ ಅಂತ ಒಂದು ಫೇಕ್ ಫೋಟೋ ಹಾಕ್ತಾ ಇದ್ದೀನಿ. ಸೊ ಈಗ ಟ್ರೇಡ್ ಲೈಸೆನ್ಸ್ ಇಂದ ಒಂದು ಫೋಟೋ ಅಪ್ಲೋಡ್ ಮಾಡಿದೆ. ಈಗ ಫಸಾಯಿ ಲೈಸೆನ್ಸ್ ಇಂದ ಒಂದು ಫೋಟೋ. ಸೊ ಡೀಟೇಲ್ಸ್ ಎಲ್ಲ ಕೊಟ್ಮೇಲೆ ಕೊನೆಯಲ್ಲಿ ಸ್ಟೋರ್ ಫೋಟೋ ಕೇಳ್ತಾ ಇದೆ, ನಿಮ್ ಸ್ಟೋರಿಂದ ಒಂದು ಫೋಟೋ ಆಡ್ ಮಾಡಬೇಕು. ಸೊ ಸ್ಟೋರ್ ಫೋಟೋ ಆದ್ಮೇಲೆ ರಿಜಿಸ್ಟರ್ ಅಂತ ಕೊಡೋದ್ರಿಂದ ನಮ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿರತ್ತೆ. ಈಗ ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಅಂತ ಕೊಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ ಆರ್ಡರ್ ಪೆಂಡಿಂಗ್ ಆರ್ಡರ್ಸ್ ಅಂತ ಹೇಳಿ. ಸೊ ಯಾರಾದ್ರೂ ಕಸ್ಟಮರ್ ನಿಮ್ಗೆ ಆರ್ಡರ್ ಮಾಡಿದ್ರೆ ಅದು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಮೆಂಬರ್ಶಿಪ್ ನೋಡ್ತಾ ಇರ್ಬೋದು, ನಮ್ಮ ಸಬ್ಸ್ಕ್ರಿಪ್ಷನ್ ಇನ್ನು ಎಷ್ಟು ಡೇಸ್ ಉಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಶೋ ಆಗುತ್ತೆ. ಮತ್ತೆ ನಮ್ಗೆ ಏನಾದ್ರೂ ಕಂಪ್ನಿ ಕಡೆಯಿಂದ ನೋಟಿಫಿಕೇಶನ್ ಇತ್ತಲ್ಲ ಅಂತ ಹೇಳಿದ್ರೆ ಸೊ ಅದು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಲೊಕೇಶನ್ ನೋಡ್ತಾ ಇರ್ಬೋದು, ಇಲ್ಲಿ ನೀವು
ಶೇರ್ ಆಪ್ ಕೂಡ ಮಾಡ್ಕೊಳ್ಬಹುದು. ಮತ್ತೆ ಬ್ರ್ಯಾಂಡ್ ಪಕ್ಕ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಈ ರೀತಿ ಶೋ ಆಗತ್ತೆ. ಸೊ ನೀವು ಆಕ್ಟಿವ್ ಇನ್ ಆಕ್ಟಿವ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇರುತ್ತೆ. ಆಕ್ಟಿವ್ ಅಂದ್ರೆ ನಿನ್ನ ಅಂಗಡಿ ಓಪನ್ ಇದೆ ಅಂತ ಹೇಳ್ಬಿಟ್ಟು, ಕ್ಲೋಸ್ ಅಂದ್ರೆ ಇನ್ಆಕ್ಟಿವ್ ಅಂದ್ರೆ ಕ್ಲೋಸ್ ಆಗಿದೆ ಅಂತ ಹೇಳಿ, ಹೋಮ್ ಅಂತ ಹೇಳಿದ್ರೆ ಇದು ಫಸ್ಟ್ ಪೇಜ್ ನೀವೇನು ನೋಡಿದ್ರೆ ಅದು ಶೋ ಆಗುತ್ತೆ. ಇದು ಪ್ರೊಫೈಲ್ ಸೆಟ್ಟಿಂಗ್ಸ್ ಕಡೆ ನೋಡೋಣ. ಇಲ್ಲಿ ನೀವು ಡೆಲಿವರಿ ಪಿಕಪ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಡೆಲಿವರಿ ಚೂಸ್ ಮಾಡ್ತೀನಿ. ಇಲ್ಲಿ ನೀವು ಹೌ ಮೆನಿ ಕಿಲೋಮೀಟರ್ನ ಚೂಸ್ ಮಾಡ್ಕೋಬೇಕು. ನಾನು 5 ಕಿಲೋಮೀಟರ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಡೆಲಿವರಿ ಚಾರ್ಜಸ್ ಕೇಳ್ತಾ ಇದೆ. ಡೆಲಿವರಿ ಚಾರ್ಜಸ್ ನೀವು ಎಷ್ಟು ಬೇಕಿದ್ರೂ ಹಾಕ್ಬೋದು. ನಾನು 30 ಅಂತ ಫಾರ್ ಎಕ್ಸಾಂಪಲ್ಗೆ ಅಂತ ಹಾಕ್ತಾ ಇದ್ದೀನಿ. ಇದು ಫ್ರೀ ಡೆಲಿವರಿ ಕೇಳ್ತಾ ಇದೆ. ಬ್ರಿಕ್ಸ್ ಅಂಡ್ ಅಗ್ರಿಗೇಟ್ ಆಗಿರೋದ್ರಿಂದ ನಾವು ಸುಮಾರು ರೇಟಿಗೆ ಮಾಡ್ತೀರಿ ಪ್ರಾಡಕ್ಟ್ಸ್ನ. ಸೊ 10,000 ಹಾಕಿದ್ದೀನಿ ನಾನು. ಈಗ ಅಪ್ಡೇಟ್ ಅಂತ ಕೊಡೋಣ. ಇದು ಅಪ್ಡೇಟ್ ಕೊಟ್ಮೇಲೆ ಪ್ರೊಫೈಲ್ ಸೆಟ್ಟಿಂಗ್ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ ಆಡ್ ಪ್ರಾಡಕ್ಟ್ಸ್ ಕಡೆ. ಈಗ ಪ್ರಾಡಕ್ಟ್ ನೇಮ್ ಕೇಳ್ತದೆ, ಹಾಕೋಣ. ಮತ್ತೆ ಬ್ರಾಕೆಟ್ ಅಲ್ಲಿನೇ ಯೂನಿಟ್ ಮೆನ್ಷನ್ ಮಾಡೋಣ. ಸೊ ಅದ್ರ ಸೈಜ್ ಎಷ್ಟು ಅಂತ. ಈಗ ಸೆಲೆಕ್ಟ್ ಸಬ್ ಕ್ಯಾಟಗರಿ, ಆಮೇಲೆ ಈ ಕೇಳ್ತಾರೆ ಒರಿಜಿನಲ್ ಪ್ರೈಸ್. ಒರಿಜಿನಲ್ ಪ್ರೈಸ್ 10,000 ಕೊಡೋಣ. ಮತ್ತೆ ಡಿಸ್ಕೌಂಟೆಡ್ ಪ್ರೈಸ್, ಯೂನಿಟ್ ಕೇಳ್ತದೆ. ಯೂನಿಟ್ 100 ಅಂತ ಕೊಡೋಣ. ಮತ್ತೆ ಸ್ಟಾಕ್, ಸ್ಟಾಕ್ ಇನ್ನು ಎಷ್ಟಿದೆ ಅಂತ ಹೇಳಿ. ನೀವು ಬೇಕಿದ್ರೆ 1,000 ಸ್ಟಾಕ್ ಇತ್ತಲ್ಲ ಅಂದ್ರೆ 1,000 ಹಾಕೋಬಹುದು. ಮತ್ತೀಗ ಡಿಸ್ಕ್ರಿಪ್ಷನ್, ಪ್ರಾಡಕ್ಟ್ ಇಂದು ಡಿಸ್ಕ್ರಿಪ್ಷನ್ ಹಾಕೋಬೇಕು. ಮತ್ತೀಗ ಒಂದು ಫೋಟೋ ಆಡ್ ಮಾಡಬೇಕು. ಫೋಟೋ ಆಡ್ ಮಾಡಿ ಆಡ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ ಪ್ರಾಡಕ್ಟ್ ಆಡ್ ಆಗಿರತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ನೋಡೋಣ. ಈಗ ಇನ್ನೊಂದು ಪ್ರಾಡಕ್ಟ್ ಹೇಗೆ ಆಡ್ ಮಾಡೋದು ಅಂತ ನೋಡೋಣ. ಈಗ ಟೈಲ್ಸ್ ಹೇಗೆ ಆಡ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈಗ ಸೆರಾಮಿಕ್ ಟೂಲ್ಸ್ ಟೈಲ್ಸ್ ಬಾತ್ರೂಮ್ ವಾಲ್ ಅಂತ ಹಾಕಿದ್ದೀನಿ. ಈಗ ಬ್ರಾಕೆಟ್ ಅಲ್ಲಿ ಯೂನಿಟ್ನು ಹಾಕೊಳ್ಳೋಣ. ಪೀಸಸ್ ಅಂತ ಹಾಕಿದ್ದೇನೆ. ಮತ್ತೀಗ ಸಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬ್ರಿಡ್ಜ್ ಅಂಡ್ ಅಗ್ರಿಗೇಟ್ನ ಹಾಕಿದ್ದೀನಿ. ಈಗ ಒರಿಜಿನಲ್ ಪ್ರೈಸ್ ಇರ್ತದೆ. ಒರಿಜಿನಲ್ ಪ್ರೈಸ್ ಹಾಕೋಣ 10,000 ಅಂತ. ಮತ್ತೆ ಡಿಸ್ಕೌಂಟ್ ಪ್ರೈಸ್ ಕೊಡೋದಿದ್ರೆ ನೀವು ಡಿಸ್ಕೌಂಟ್ ಪ್ರೈಸ್ ಇಲ್ಲೇ ಮೆನ್ಷನ್ ಮಾಡಬೇಕು. ಮತ್ತೆ ಯೂನಿಟ್, ಯೂನಿಟ್ 10 ಅಂತ ಹಾಕ್ತೀನಿ. ಮತ್ತೀಗ ಸ್ಟಾಕ್ ಕೇಳ್ತದೆ, ಸ್ಟಾಕ್ನ ಹಾಕೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಡಿಸ್ಕ್ರಿಪ್ಷನ್, ಡಿಸ್ಕ್ರಿಪ್ಷನ್ ನೀವಿಲ್ಲಿ ಟೈಲ್ಸ್ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಬರ್ಕೋಬಹುದು. ಈಗ ಒಂದ್ ಫೋಟೋ ಆಡ್ ಮಾಡೋಣ. ಈಗ ಆಡ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ
ಪ್ರಾಡಕ್ಟ್ ಆಡ್ ಆಗಿರತ್ತೆ. ಇಲ್ಲಿ ನೀವು ಎಡಿಟ್ ಕೂಡ ಮಾಡ್ಕೊಳ್ಬಹುದು. ಏನಾದ್ರು ಪ್ರೈಸ್ ಅಲ್ಲಿ ವೇರಿಯೇಷನ್ ಇತ್ತಲ್ಲ ಅಂತ ಹೇಳಿದ್ರೆ, ಸ್ಟಾಕ್ ಅಲ್ಲಿ ವೇರಿಯೇಷನ್ ಇತ್ತಲ್ಲ ಅಂತ ಹೇಳಿದ್ರೆ, ಸೊ ಅದನ್ನು ಕೂಡ ಚೇಂಜಸ್ ಮಾಡ್ಕೋಬಹುದು. ಇದು ಎಡಿಟ್ ಪ್ರಾಡಕ್ಟ್ ಅಂತ ಕೊಟ್ಟು ಇಲ್ಲಿ ನೋಡಿದ್ರೆ ಎಡಿಟ್ ಪ್ರಾಡಕ್ಟ್ ಆಗಿರುತ್ತೆ. ಅಂಡ್ ದೆನ್ ರೇಟಿಂಗ್ಸ್ ಅಂಡ್ ರಿವ್ಯೂಸ್ ನೋಡೋಣ. ಇಲ್ಲಿ ಯಾವ್ದಾದ್ರು ಕಸ್ಟಮರ್ ನಮ್ಗೆ ಕಮೆಂಟ್ಸ್ ಆರ್ ರೇಟಿಂಗ್ಸ್ ಏನಾದ್ರು ಕೊಟ್ಟಿದ್ರಲ್ಲ ಅಂತ ಹೇಳಿದ್ರೆ ಅದು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ನೋಡೋಣ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ನೋಡ್ತಾ ಇರ್ಬೋದು, 30 ಡೇಸ್ಗೆ, 90 ಡೇಸ್ಗೆ, 180 ಡೇಸ್ಗೆ ಅಂತ. ಫಸ್ಟ್ 30 ಡೇಸ್ ಆಫರ್, ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು 118 ರೂಪಾಯಿ ಕಂಪನಿ ಕಡೆಯಿಂದ ಬಿಟ್ಟಿದ್ದಾರೆ. ಈಗ ಪೇ ನಾವು ಕೊಡೋಣ. ಇಲ್ಲಿ ವ್ಯಾಲೆಟ್ ಅಂತ ಚೂಸ್ ಮಾಡಿ, ಫಾರ್ ಎಕ್ಸಾಂಪಲ್ಗೆ ಅಂತ ತೋರಿಸ್ತಾ ಇದ್ದೀನಿ, ಪೇ ಅಂತ ಕೊಟ್ಟು OTP ಕೇಳತ್ತೀಗೊಂದು, ಆ OTP ನಂಬರ್ ಕೊಟ್ಟು ವೆರಿಫೈ ಅಂತ ಕೊಡೋದ್ರಿಂದ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ನೋಡೋಣ ಆರ್ಡರ್ಸ್ ಕಡೆ. ನಾನು ಫಸ್ಟ್ ಅಲ್ಲೇ ತೋರಿಸ್ದಂಗೆ ಆರ್ಡರ್ ಪೇಜ್ ಶೋ ಆಗುತ್ತೆ. ಸೊ ನೀವಿಲ್ಲಿ ಆಲ್ ಆರ್ಡರ್ ಕಡೆ ನೋಡೋದ್ರಿಂದ ಕಸ್ಟಮರ್ ಯಾರಾದರೂ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ಅದು ಈ ರೀತಿ ಶೋ ಆಗುತ್ತೆ. ಇಲ್ಲಿ ನೀವು ಕಸ್ಟಮರ್ ಡೀಟೇಲ್ಸ್ ಕೂಡ ತಿಳ್ಕೊಬೋದು, ಅವ್ರ ಫೋನ್ ನಂಬರ್, ಅವ್ರದ್ದು ನೇಮ್, ಅದೆಲ್ಲ ಡೀಟೇಲ್ಸ್ ತಿಳ್ಕೊಬೋದು. ಆಮೇಲೆ ಅಡ್ರೆಸ್ ಕೂಡ ನೋಡ್ಕೋಬಹುದು. ಇಲ್ಲಿ ಆಕ್ಸೆಪ್ಟ್ ಕೊಡೋದ್ರಿಂದ ಅದು ಕನ್ಫರ್ಮ್ಡ್ ಆರ್ಡರ್ ಅಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಕೊಡೋದ್ರಿಂದ ಅದು ಕಸ್ಟಮರ್ಗೆ ಡೆಲಿವರ್ ಆಗಿರತ್ತೆ ಅಂತ ಹೇಳ್ಬಿಟ್ಟು, ಸೊ ಅದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದಿಷ್ಟು ಇವತ್ತಿನ ಈ ಹೊಸ ವಿಡಿಯೋ ಅಲ್ಲಿ, ಬಿಗ್ಸ್ ಅಂಡ್ ಅಗ್ರಿಗೇಟ್ ಅಲ್ಲಿ ಪ್ರಾಡಕ್ಟ್ ಹೇಗೆ ಆಡ್ ಮಾಡೋದು, ಅದನ್ನ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದಾಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. Thank you.